ಭಾರತದಲ್ಲಿ ಟೆಲಿಪ್ರಿಂಟರ್ ಉತ್ಪಾದಿಸುವ ನಗರ ಯಾವುದು ಟೆಲಿಪ್ರಿಂಟರ್ ಉತ್ಪಾದಿಸುವ ನಗರ ಚೆನ್ನೈ ತೋಡಾ ಬುಡಕಟ್ಟು ಕಂಡುಬರುವುದು ಎಲ್ಲಿ ತೋಡಾ ಬುಡಕಟ್ಟು ತಮಿಳುನಾಡಿನಲ್ಲಿ ಬಿರ್ಹೋರ್ ಬುಡಕಟ್ಟು ಇರುವುದು ಎಲ್ಲಿ ಬಿರ್ಹೋರ್ ಬುಡಕಟ್ಟು ಇರುವುದು ಮಧ್ಯಪ್ರದೇಶದಲ್ಲಿ ಕಾಡಮಂ ಬೆಟ್ಟಗಳ ಮತ್ತೊಂದು ಹೆಸರೇನು ಏಲಾಗಿರಿ ಬೆಟ್ಟಗಳು ಭಾರತದಲ್ಲಿ ಡಿ ಆರಂಭವಾದುದು ಯಾವಾಗ ಡಿ ಆರಂಭವಾದುದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭೂಮಿಯ ಹೊರಪದರವನ್ನು ಏನೆಂದು ಕರೆಯುತ್ತಾರೆ ಭೂಮಿಯ ಹೊರಪದರವನ್ನು ಸಿಯಾಲ್ ಎಂದು ಕರೆಯುತ್ತಾರೆ ವಿ ಆಕಾರದ ಕಣಿವೆಯನ್ನು ನಿರ್ಮಿಸಿರುವ ನಗ್ನೀಕರಣದ ಯಾರು ನದಿಗಳ ಪ್ರಕ್ರಿಯೆಯಿಂದ ವಿ ಆಕಾರದ ಕಣಿವೆಗಳು ನಿರ್ಮಿತವಾಗುತ್ತವೆ ಗ್ರಾನೈಟ್ ಗ್ರ್ಯಾಬೋ ಬಜಾಲ್ಟ್ ಈ ಶಿಲೆಗಳಿಗೆ ಉದಾಹರಣೆಯಾಗಿದೆ ಯಾವ ಶಿಲೆಗೆ ಉದಾಹರಣೆ ಇವೆಲ್ಲವೂ ಕೂಡ ಅಗ್ನಿಶಿಲೆಗಳು ಆಮ್ಲಜನಕ ಸಾರಜನಕ ಮೊದಲಾದ ಆವಿಗಳು ಭೂಮಿಯಿಂದ ಎಷ್ಟು ಎತ್ತರದವರೆಗೆ ದೊರೆಯುವವು ಆಮ್ಲಜನಕ ಸಾರಜನಕ ಮುಂತಾದ ಆವಿಗಳು ಭೂಮಿಯಿಂದ ಆರರಿಂದ ಏಳು ಮೈಲಿಗಳಷ್ಟು ಎತ್ತರದವರೆಗೆ ಮಾತ್ರ ದೊರೆಯುತ್ತವೆ ಉಷ್ಣತೆಯ ಆಧಾರದ ಮೇಲೆ ಭೂಭಾಗವನ್ನು ಎಷ್ಟು ವಲಯಗಳಾಗಿ ವಿಂಗಡಿಸಬಹುದು ಉಷ್ಣತೆಯ ಆಧಾರದ ಮೇಲೆ ಮೂರು ಭಾಗಗಳಾಗಿ ವಿಂಗಡಿಸಬಹುದು ವಾಯುಮಂಡಲದ ಎತ್ತರದಲ್ಲಿರುವ ಜೀವರಕ್ಷಕ ಅನಿಲ ಕವಚ ಯಾವುದು ವಾಯುಮಂಡಲದ ಮೇಲಿರುವ ಜೀವರಕ್ಷಕ ಅನಿಲ ಕವಚ ಓಝೋನ್ ವಾಯುವಿನ ಒತ್ತಡವನ್ನು ಅಳೆಯುವ ಸಾಧನ ಯಾವುದು ಬ್ಯಾರೋಮೀಟರ್ ಗಾಳಿಯ ಒತ್ತಡವು ಡ್ಯಾಶ್ ಆಗಿರುತ್ತದೆ ಗಾಳಿಯ ಒತ್ತಡವು ಎಲ್ಲ ಕಡೆಯೂ ಒಂದೇ ಸಮನಾಗಿರುವುದಿಲ್ಲ ಒಂದೊಂದು ಕಡೆ ಒಂದೊಂದು ತರಹ ಇರುತ್ತದೆ ಒಂದೇ ಕಾಲದಲ್ಲಿ ಒಂದೇ ಸಮನಾದ ಶಾಖವುಳ್ಳ ಸ್ಥಳಗಳ ಮೂಲಕ ಹಾದು ಹೋಗುವ ಊಹಾ ರೇಖೆಯನ್ನು ಏನೆಂದು ಕರೆಯುತ್ತಾರೆ ಸಮತಾಪ ರೇಖೆ ಎಂದು ಕರೆಯುತ್ತಾರೆ ಒಂದೇ ಕಾಲದಲ್ಲಿ ಒಂದೇ ಸಮನಾದ ಶಾಖವುಳ್ಳ ಸ್ಥಳಗಳ ಮೂಲಕ ಹಾದು ಹೋಗುವ ರೇಖೆ ಒಂದೇ ಪ್ರಮಾಣದ ಉಷ್ಣತೆಯನ್ನು ಹೊಂದಿರುವ ಸ್ಥಳಗಳನ್ನು ನಕಾಶೆಯ ಮೇಲೆ ಗುರುತಿಸಲು ಎಳೆದಿರುವ ರೇಖೆ ಯಾವುದು ಸಮಭಾರ ರೇಖೆ ಕುದುರೆ ಅಕ್ಷಾಂಶಗಳು ಎಂದು ಕರೆಸಿಕೊಳ್ಳುವ ಹೆಚ್ಚು ಒತ್ತಡ ಪ್ರದೇಶಗಳು ಯಾವುವು ಉಪ ಪ್ರದೇಶಗಳು ಪ್ರದೇಶಗಳಿವು ಕುದುರೆ ಅಕ್ಷಾಂಶ ಎಂದು ಕರೆಸಿಕೊಳ್ಳುತ್ತವೆ ಹೆಚ್ಚು ಕಾಲ ತೇವಾಂಶ ಹಿಡಿದಿಟ್ಟುಕೊಳ್ಳುವ ಮಣ್ಣು ಯಾವುದು ಕಪ್ಪು ಮಣ್ಣು ಮಂಡಲವಿರುವ ಸ್ಥಳ ಯಾವುದು ಉದಕ ಮಂಡಲ ನೀಲಗಿರಿಯಲ್ಲಿ ಕಂಡುಬರುತ್ತದೆ ನಾಗಾಬೆಟ್ಟಗಳು ಇರುವ ಸ್ಥಳ ಯಾವುದು ನಾಗಾ ಬೆಟ್ಟಗಳು ಪೂರ್ವಾಂಚಲದಲ್ಲಿ ಕಂಡುಬರುತ್ತವೆ ಕಬ್ಬಿಣದ ಅದಿರಿನಲ್ಲಿರುವ ವಿಧಗಳು ಯಾವುವು ಕಬ್ಬಿಣದ ಅದಿರಿನ ವಿಧಗಳು ಹೆಮಾಟೈಟ್ ಮ್ಯಾಗ್ನಟೈಟ್ ಲಿಮೋನೈಟ್ ಸಿಡರೈಟ್ ಅತ್ಯಂತ ಪ್ರಾಚೀನವಾದ ಲೋಹ ಯಾವುದು ತಾಮ್ರ ಅತ್ಯಂತ ಪ್ರಾಚೀನವಾದ ಲೋಹವಾಗಿದೆ ಭಾರತವು ಏಕಸ್ವಾಮ್ಯ ಹೊಂದಿರುವ ಲೋಹ ಯಾವುದು ಅಬ್ರಕ ಎಮಟೈಟ್ ಮತ್ತು ಮ್ಯಾಗ್ನೆಟೈಟ್ಗಳು ಯಾವ ಲೋಹದ ಪ್ರಮುಖ ಅದಿರುಗಳಾಗಿವೆ ಎಮಟೈಟ್ ಮತ್ತು ಮ್ಯಾಗ್ನೆಟೈಟ್ ಕಬ್ಬಿಣದ ಪ್ರಮುಖ ಅದಿರುಗಳಾಗಿವೆ ಮದ್ರಾಸಿನ ಮೊದಲನೆಯ ಸಿಮೆಂಟ್ ಕಾರ್ಖಾನೆಯಲ್ಲಿ ಮೊದಲು ಬಳಸುತ್ತಿದ್ದ ಕಚ್ಚಾ ವಸ್ತು ಯಾವುದು ಕಪ್ಪೆ ಚಿಪ್ಪುಗಳನ್ನು ಸಿಮೆಂಟ್ ಕಾರ್ಖಾನೆಯಲ್ಲಿ ಮೊದಲು ಬಳಸುತ್ತಿದ್ದ ಕಚ್ಚಾ ವಸ್ತುವಾಗಿದೆ ಭೂಗೋಳದಲ್ಲಿ ಭೂಮಿಯ ಶೇಕಡಾವಾರು ಪ್ರಮಾಣ ಎಷ್ಟು ಭೂಮಿಯ ಶೇಕಡಾವಾರು ಪ್ರಮಾಣ ವಿಶ್ವದಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಭೂಗೋಳದಲ್ಲಿ ಜೀವರಕ್ಷಕ ಅನಿಲ ಓಝೋನ್ ಇರುವ ವಲಯ ಯಾವುದು ಓಝೋನ್ ಕಂಡುಬರುವುದು ವಾಯುಗೋಳದಲ್ಲಿ ಭೂಮಿ ಸೂರ್ಯನಿಂದ ಪಡೆಯುವ ಉಷ್ಣ ಶಕ್ತಿಯನ್ನು ಭೂಮಿ ಸೂರ್ಯನಿಂದ ಪಡೆಯುವ ಉಷ್ಣ ಸೌರ ಸೌರಶಕ್ತಿ ಮಾನವನ ವಾಸಕ್ಕೆ ಪ್ರತಿಕೂಲ ಪರಿಸ್ಥಿತಿ ಒಡ್ಡಿರುವ ಅಮೆಜಾನ್ ಮತ್ತು ಕಾಂಗೋಗಳು ಹರಡಿರುವ ಪ್ರದೇಶ ಯಾವುದು ಅಮೆಜಾನ್ ಮತ್ತು ಕಾಂಗೋಗಳು ಭೂಮಧ್ಯ ರೇಖೆಯಲ್ಲಿ ಹರಡಿವೆ ಜಗತ್ತಿನ ದೊಡ್ಡ ಸಾಗರ ಯಾವುದು ಅತಿ ದೊಡ್ಡ ಸಾಗರ ಪ್ರಶಾಂತ ಸಾಗರ ಮೀನ್ಸ್ ಪೆಸಿಫಿಕ್ ಸಾಗರ ಉಕ್ಕಿ ಉಬ್ಬರವಾದ ವಾರದ ನಂತರ ಚಂದ್ರ ಮತ್ತು ಸೂರ್ಯ ಭೂಮಿಗೆ ಡ್ಯಾಶ್ಟಲ್ಲಿರುತ್ತವೆ ಉಕ್ಕಿ ಉಬ್ಬರವಾದ ವಾರದ ನಂತರ ಚಂದ್ರ ಮತ್ತು ಸೂರ್ಯ ಭೂಮಿಗೆ ಅಸಮಕೋಲದಲ್ಲಿರುತ್ತವೆ ಭೂಮಿಯ ಒಟ್ಟು ಜಲರಾಶಿಯಲ್ಲಿ ಸಾಗರ ಮತ್ತು ಸಮುದ್ರದಲ್ಲಿರುವ ಶೇಕಡಾ ಪ್ರಮಾಣ ಎಷ್ಟು ಸಾಗರ ಮತ್ತು ಸಮುದ್ರದಲ್ಲಿ ಶೇಕಡ ಎಂಬತ್ತಾರು ಪರ್ಸೆಂಟೇಜ್ ಕಿಂಬರ್ಲಿ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿರುವುದು ಯಾವುದಕ್ಕೆ ವಜ್ರದ ಗಣಿಗಾರಿಕೆಗೆ ದಕ್ಷಿಣ ಬ್ರೆಜಿಲ್ನಲ್ಲಿರುವ ಉಷ್ಣವಲಯದ ಹುಲ್ಲುಗಾವಲನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉಷ್ಣವಲಯದ ಹುಲ್ಲುಗಾವಲನ್ನು ಪಂಪಾಸ್ ಎಂದು ಕರೆಯುತ್ತಾರೆ ದಕ್ಷಿಣ ಬ್ರೆಜಿಲ್ ಎಸ್ಕಿಮೋ ಜನರ ಪ್ರಮುಖ ಉದ್ಯೋಗವೇನು ಎಸ್ಕಿಮೋ ಜನರ ಪ್ರಮುಖ ಉದ್ಯೋಗ ಬೇಟೆಯಾಡುವುದು ಮತ್ತು ಮೀನುಗಾರಿಕೆ ಬಿಳಿಗಿರಿ ರಂಗನ ಬೆಟ್ಟ ತಪ್ಪಲಲ್ಲಿ ಇರುವ ಆದಿವಾಸಿ ಜನಾಂಗ ಯಾವುದು ಬಿಳಿಗಿರಿ ರಂಗನ ಬೆಟ್ಟ ತಪ್ಪಲಲ್ಲಿ ಇರುವ ಆದಿವಾಸಿ ಜನಾಂಗ ಸೋಲಿಗರು ಮಾನ್ಸೂನ್ ಎಂದರೆ ಮಾನ್ಸೂನ್ ಎಂದರೆ ಕಾಲ ಅಥವಾ ಋತು ಎಂದರ್ಥ ಏಷ್ಯಾದಲ್ಲಿ ಕೈಗಾರಿಕೆಯಲ್ಲಿ ಮುಂದುವರೆದ ರಾಷ್ಟ್ರ ಯಾವುದು ಕೈಗಾರಿಕೆಯಲ್ಲಿ ಮುಂದುವರೆದ ರಾಷ್ಟ್ರ ಏಷ್ಯಾದಾಗೆ ಜಪಾನ್ ಅಮೆರಿಕ ಸಂಯುಕ್ತ ಸಂಸ್ಥಾನದ ಈಶಾನ್ಯ ಭಾಗ ಈಶಾನ್ಯ ಭಾಗವು ಸೇಂಟ್ ಲಾರೆನ್ಸ್ ಕೊಳ್ಳ ಸೇಂಟ್ ಲಾರೆನ್ಸ್ ಕೊಳ್ಳ ಪ್ರದೇಶವಾಗಿದೆ ಈಶಾನ್ಯ ಚೈನಾ ಸೈಬೀರಿಯಾ ಜಪಾನ್ ಇವೆಲ್ಲವೂ ಕೂಡ ಯಾವ ಅಕ್ಷಾಂಶದಲ್ಲಿ ಕಂಡುಬರುತ್ತವೆ ಐವತ್ತೈದು ಡಿಗ್ರಿಯಿಂದ ಎಪ್ಪತ್ತು ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ ಈಶಾನ್ಯ ಚೈನಾ ಸೈಬೀರಿಯಾ ಜಪಾನ್ಗಳು ಕಂಡುಬರುತ್ತವೆ ಒಳನಾಡಿನ ಜಲಸಾರಿಗೆ ಪ್ರಾಧಿಕಾರ ಸ್ಥಾಪಿಸಿದ ವರ್ಷ ಯಾವುದು ಒಳನಾಡಿನ ಜಲಸಾರಿಗೆ ಪ್ರಾಧಿಕಾರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾಯಿತು ಪಶ್ಚಿಮ ಬಂಗಾಳದ ಕುಲ್ಟಿ ಬಿಲಾಯಿ ಮತ್ತು ರೂರ್ಕೆಲಾದಲ್ಲಿ ಸ್ಥಾಪಿಸಿದ ಕಾರ್ಖಾನೆಗಳು ಯಾವುದಕ್ಕೆ ಸಂಬಂಧಿಸಿದೆ ಬಿಲಾಯಿ ಮತ್ತು ರೂರ್ಕೆಲಾ ಕಾರ್ಖಾನೆಗಳು ಉಕ್ಕೋ ಸ್ಟೀಲ್ಗೆ ಸಂಬಂಧಿಸಿವೆ ನಿರಂತರವಾಗಿ ವಿಪುಲವಾಗಿ ದೊರೆಯುವ ಶಕ್ತಿಯ ಮೂಲವೇ ಸೌರಶಕ್ತಿ ನಿರಂತರವಾಗಿ ಮತ್ತು ವಿಪುಲವಾಗಿ ದೊರೆಯುತ್ತದೆ ಭಾರತದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಯಾವ ವರ್ಷ ನಿರ್ಮಿಸಲಾಯಿತು ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸಾವಿರದ ಒಂಬೈನೂರ ಎರಡರಲ್ಲಿ ನಿರ್ಮಿಸಲಾಯಿತು ಭಾರತದ ಮೊದಲನೆಯ ಸೆಣಬಿನ ಗಿರಣಿ ಸ್ಥಾಪಿಸಿದ ಸ್ಥಳ ಯಾವುದು ಸೆಣಬಿನ ಗಿರಣಿಯನ್ನು ರಿಶ್ರಾ ಪಶ್ಚಿಮ ಬಂಗಾಳದ ರಿಶ್ರಾದಲ್ಲಿ ಮೊದಲ ಬಾರಿಗೆ ಸ್ಥಾಪಿಸಲಾಯಿತು ರೈಲು ಪ್ರಯಾಣಿಕ ಡಬ್ಬಿ ತಯಾರಿಸುವ ಸ್ಥಳ ಯಾವುದು ರೈಲು ಪ್ರಯಾಣಿಕರ ಡಬ್ಬಿ ತಯಾರಿಸುವ ಸ್ಥಳ ಪೆರಂಬೂರಿನಲ್ಲಿ ಕಂಡುಬರುತ್ತದೆ ಜಲವಿದ್ಯುಚ್ಛಕ್ತಿಯನ್ನು ಮೊದಲು ಕಂಡುಹಿಡಿದವರು ಯಾರು ಜಲವಿದ್ಯುಚ್ಛಕ್ತಿಯನ್ನು ಮೊದಲು ಕಂಡುಹಿಡಿದವರು ಲಾರ್ಡ್ ಹಾರ್ಮ್ ಸ್ಟ್ರಾಂಗ್ ಲಾರ್ಡ್ ಹಾರ್ಮ್ಸ್ಟ್ರಾಂಗ್ ಟಾಟಾ ಟಾಟಾರವರ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿದ ವರ್ಷ ಯಾವುದು ಜಮ್ಷೆಡ್ಪುರದಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ಸ್ಥಾಪಿಸಲಾಯಿತು ಬೊಂಬಾಯಿಯಲ್ಲಿ ಮೊದಲ ಹತ್ತಿಗಿರಣಿ ಕೈಗಾರಿಕೆಯನ್ನು ಪ್ರಾರಂಭಿಸಿದ ವರ್ಷ ಯಾವುದು ಮೊದಲ ಹತ್ತಿಗಿರಣಿಯನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಭತ್ತದ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿಯೇ ಭಾರತದ ಸ್ಥಾನ ಏನು ಭತ್ತದ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನವನ್ನು ಇಂಡಿಯಾ ಪಡೆದುಕೊಂಡಿದೆ ಭಾರತದಲ್ಲಿ ಕಾಫಿಯನ್ನು ಹೆಚ್ಚಾಗಿ ಬೆಳೆಯುವ ರಾಜ್ಯ ಯಾವುದು ಕಾಫಿಯನ್ನು ಹೆಚ್ಚಾಗಿ ಬೆಳೆಯುವುದು ಕರ್ನಾಟಕ ಟಿ ಅಸ್ಸಾಂ ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ